ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ. ಈಗ ಬೆಳಿಗ್ಗೆ 6:30, ಎಲ್ಲರೂ ಎದ್ದಿರ್ತೀವಿ, ಬಟ್ ಚಿಕ್ಕವನ್ ಮಾತ್ರ ಹೇಳೋದಿಲ್ಲ ಬೇಗ. ಅವನು ಆರಾಮಾಗಿ 7 ಗಂಟೆ 8 ಗಂಟೆ ಆ ಥರ ಅವನು ಎದ್ದೇಳೋದು. ನೋಡಿ, ಈಗ ಎಬ್ಸಿದ್ರೂ ಮತ್ತೆ ಅಲ್ಲೇ ಮಲ್ಕೊಂಡೇ ಬಿಟ್ಟಿರ್ತಾನೆ. ಸೊ ನಾನು ತಿಂಡಿ ಎಲ್ಲ ಪ್ರಿಪೇರ್ ಆದಮೇಲೆ ಎಬ್ಸಿರ್ತೀನಿ ಅವನಿಗೆ. ಆಮೇಲೆ ಅವನು ಆನ್ಲೈನ್ ಕ್ಲಾಸ್ ಶುರು ಆಗುತ್ತೆ 9:30. ಬಟ್ ಇವತ್ತಂತೂ ಆನ್ಲೈನ್ ಕ್ಲಾಸ್ ಇಲ್ಲ, ಸ್ಯಾಟರ್ಡೆ. ಇವತ್ತೊಂದು ಪೇರೆಂಟ್ಸ್ ಮೀಟಿಂಗ್ ಇದೆ, ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು. ಅವನು ಕೂಡ ಎಬ್ಸಿ ರೆಡಿ ಮಾಡಬೇಕು. 9:30 to 12:30 ಇರೋದ್ರಿಂದ ಈಗ ರೆಡಿ ಆಗಬೇಕು. ಹಾಗೆ ನೋಡಿ, ಬೆಳಗ್ಗೆ ಬಿಸಿನೀರೆಲ್ಲರೂ ಕುಡಿತೀವಿ ನಾವು. ಈಗ ಫಸ್ಟ್ ನಾನು ಕುಡಿತಾ ಇದ್ದೀನಿ, ಯಾಕಂದರೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಡೈಲಿ ಕುಡಿತಾ ಕುಡಿತಾ ಎಲ್ಲರೂ ಅದನ್ನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ, ಆದರೆ ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಹಸ್ಬೆಂಡು ಈಗ ಬ್ರಷ್ ಮಾಡ್ತಾಯಿದ್ರು, ಅವ್ರಿಗೂ ಕೂಡ ಕಾಸು ಇಡಬೇಕು ನಾನು. ನೆಕ್ಸ್ಟು ನಾನು ತಿಂಡಿಗೆ ವಾಂಗಿಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಿನ್ನೆ ನಾನು ಇಡ್ಲಿ ಮಾಡಿದ್ದೆ, ಇಡ್ಲಿ ಕೂಡ ಇದೆ, ಮಿಕ್ಕಿರೋ ಇಡ್ಲಿ, ಅದನ್ನು ಕೂಡ ಒಗ್ಗರಣೆ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಬಿಸಿನೀರು ರೆಡಿ ಆಯಿತು. ನನಗೆ ಒಂದು ಅಭ್ಯಾಸ ಏನಂದರೆ, ನೀರನ್ನು ಯಾವಾಗಲೂ ನಾವು ಕೂತ್ಕೊಂಡೇ ಕುಡಿಬೇಕು, ಬಟ್ ನಾನು ಯಾವಾಗಲೂ ಕಾಮನ್ ಆಗಿ ಬಿಸಿನೀರು ಕುಡಿಯೋದು ಇಲ್ಲಿ ಕೂತ್ಕೊಂಡಿರ್ತೀನಿ ಡೈನಿಂಗ್ ಟೇಬಲ್ ಮೇಲೆ, ಇಲ್ಲ ಅಂದರೆ ಬೆಡ್ರೂಮಲ್ಲಿ ನಾನು ಕಾಟ್ ಮೇಲೆ ಕೂತ್ಕೊಂಡು ಅದು ಮಿರರ್ ಇದೆ ಅಲ್ಲಿ ನೋಡ್ಕೊಂಡು ಕುಡಿತಾ ಇರ್ತೀನಿ. ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಹಸ್ಬೆಂಡ್ ಏನೋ ಹೇಳ್ತಾ ಇದ್ರು, ಅವ್ರ ಜೊತೆ ಮಾತಾಡ್ಕೊಂಡು ನಾನು ಬಿಸಿನೀರು ಕುಡಿತಾ ಇದ್ದೆ. ಬಿಸಿನೀರು ತುಂಬಾ ಬಿಸಿ ಆಗಿಬಿಟ್ಟಿತ್ತು, ಟೀ ಕುಡ್ದಂಗೆ ಕುಡಿತಾ ಇದ್ದೆ, ಅಷ್ಟೊಂದು ಬಿಸಿ ಇತ್ತು. ಸೊ ಒಳ್ಳೆಯದಿದು, ಬಿಸಿನೀರು ವೇಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಹಸ್ಬೆಂಡ್ ಕೂಡ ವಾಕ್ ಹೋಗೋಕೆ ರೆಡಿ ಆಗ್ತಾಯಿದ್ರು. ನಾನು ಒಂದೊಂದು ದಿವಸ ಕೆಲಸ ಕಮ್ಮಿ ಇತ್ತು, ಮಾರ್ನಿಂಗ್ ಅಂದರೆ ವಾಕ್ ಹೋಗಿರ್ತೀನಿ. ಸೊ ನೋಡಿ, ವಾಕ್ ಹೋದಾಗ ನಾನು ಒಂದು ವೀಡಿಯೋ ಕ್ಲಿಪ್ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ತುಂಬ ಜನ ಬರ್ತಾರೆ ವಾಕು. ನಾನು ಆಲ್ರೆಡಿ ತುಂಬ ಸಾರಿ ತೋರಿಸಿದ್ದೀನಿ ನಾನು ವಾಕ್ ಮಾಡೋ ಪ್ಲೇಸ್ ಯಾವುದು ಅಂತ. ತುಂಬಾ ಜನ ಬಂದಿದ್ದರು, ಬೆಳಗ್ಗೆ ತುಂಬಾ ರಶ್ ಇರುತ್ತೆ. ಈವ್ನಿಂಗಿಂತ ಮಾರ್ನಿಂಗೇ ಒಳ್ಳೇದಂತ ಹೇಳ್ತಾರೆ ವಾಕು. ಸೊ ಹಸ್ಬೆಂಡ್ ಜೊತೆ ವಾಕ್ ಮುಗಿಸ್ಕೊಂಡು ಈಗ ನೆಕ್ಸ್ಟು ನೋಡಿ, ಮನೆಗೆ ಬಂದ ತಕ್ಷಣ ನಾನು ತಿಂಡಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ತಿಂಡಿಗೆ ನಾನು ಆಲ್ರೆಡಿ ಹೇಳ್ದಂಗೆ ವಾಂಗಿಬಾತು. ಸೊ ಆಲ್ರೆಡಿ ನಾನು ಹೋಗಬೇಕಾದ್ರೆ ರೈಸ್ ಮಾಡಿ ಇಟ್ಟು ಹೋಗಿದ್ದೆ ಆರೋಕ್ಯ ಅಂತ. ನೋಡಿ, ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸಾಸಿವೆ, ಅದಾದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ. ಸೊ ನೆಕ್ಸ್ಟು ನಾನು ಒಂದೆರಡು ಮೂರು ಒಣ ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹಂಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ, ಯಾಕಂದರೆ ಅದು ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ, ಬೆಳಗ್ಗೆ ಬೆಳ್ಳುಳ್ಳಿ ಸುಲಿಯೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಈರುಳ್ಳಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಬೆಳ್ಳುಳ್ಳಿ ಬಿಡಿಸಿಡ್ತಾ ಇದ್ದೆ, ಸೊ ಟೈಮ್ ಇಲ್ಲದೆ ಇದ್ದಕ್ಕೆ ಬಿಡಿಸಿಟ್ಟಿರಲಿಲ್ಲ. ಈಗ ಉದ್ದ ಬದನೆಕಾಯಿನ ನಾನು ನೋಡಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ಒಂದೊಂದು ಕಡೆ ಉದ್ದ ಬದನೆಕಾಯಿ ಸಿಗೋಲ್ಲ, ನಮ್ಮ ಊರ ಕಡೆ ಸಿಗೋಲ್ಲ. ಸೊ ಗುಂಡು ಬದನೆಕಾಯಿ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಉದ್ದುದ್ದಕ್ಕೆ ಹೆಂಚ್ಕೊಂಡಿರೋ ಬದನೆಕಾಯಿನ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ನಮ್ಮ ಮನೇಲಿ ಬದನೆಕಾಯಿ ಯಾರೂ ತಿನ್ನಲ್ಲ, ನನಗೆ ತುಂಬಾ ಇಷ್ಟ ಬದನೆಕಾಯಿ ಪಲ್ಯ ಆಗಲಿ ಎಣ್ಗಾಯಿ ಆಗಲಿ, ಅವರೆಲ್ಲ ಬದನೆಕಾಯಿನ ಸೈಡ್ ಇಟ್ಟು ರೈಸ್ ಅಷ್ಟೇ ತಿಂದುಬಿಟ್ಟಿರ್ತಾರೆ. ನನಗೆ ತುಂಬಾ ಇಷ್ಟ ಬದನೆಕಾಯಿ. ಸೊ ನೆಕ್ಸ್ಟ್ ನಾನು ಒಂದು 2-3 ನಿಮಿಷ ಪ್ಲೇಟ್ ಮುಚ್ಚಿ ಬದನೆಕಾಯಿ ಸಾಫ್ಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ 2-3 ನಿಮಿಷ ಆಯಿತು, ಬದನೆಕಾಯಿ ಲೈಟಾಗಿ ಸಾಫ್ಟ್ ಆಗಿದೆ. ಬದನೆಕಾಯಿಗೇನು ಟೈಮ್ ಬೇಕಾಗಲ್ಲ ಜಾಸ್ತಿ ಬೇಯೋಕ್ಕೆ. ನೆಕ್ಸ್ಟ್ ನಾನು ಅರ್ಧ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ಈಗ ಚೆನ್ನಾಗಿ ನೆನೆದಿದೆ. ಅದನ್ನು ಕಿವುಚಿ ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಹುಳಿಬೇಕು ಅಂದರೆ ನೀವು ಹುಣಸೆಹಣ್ಣನ್ನು ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನು ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣಿನ ಹುಳಿ ಹಾಕ್ಕೊಂಡ್ಮೇಲೆ ಸೊ ಈಗ ಹುಣಸೆಹಣ್ಣಿನ ನೀರನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಹುಳಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ. ನೆಕ್ಸ್ಟ್ ನಾನು 2 ಪ್ಯಾಕೆಟಷ್ಟು ವಾಂಗಿಬಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎಮ್ ಟಿ ಆರ್ದು. ನೀವು ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇದ್ದರೆ 1 ಪ್ಯಾಕೆಟ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೆ, ಸೊ ಹಾಗಾಗಿ 2 ಪ್ಯಾಕೆಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಆದರೆ ಮಸಾಲೆ ಜಾಸ್ತಿ ಅನಿಸುತ್ತೆ, ಜೊತೆಗೆ ಸ್ವಲ್ಪ ಖಾರನೂ ಅನಿಸುತ್ತೆ. ನೋಡಿ, 2 ಪ್ಯಾಕೆಟಷ್ಟು ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡೆ ನಾನು. ಹಾಗೆ ಒಗ್ಗರಣೆನ ಜಾಸ್ತಿ ಬೇಯಿಸ್ಕೋಬಾರ್ದು, ಯಾಕಂದರೆ ಡ್ರೈ ಡ್ರೈ ಅನ್ಸೋಕ್ಕೆ ಶುರು ಆಗುತ್ತೆ. ಲೈಟಾಗಿ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಡ್ರೈ ಆದರೆ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ, ಒಂಥರ ಅಷ್ಟು ಚೆನ್ನಾಗಿ ಬರೋಲ್ಲ ವಾಂಗಿಬಾತ್ ರೈಸು. ಸೊ ನೋಡಿ, ಲೈಟಾಗಿ ನಾನು ಬೇಯಿಸ್ಕೊಂಡಾಯಿತು. ನೆಕ್ಸ್ಟು ನಾನು ಆಲ್ರೆಡಿ ರೈಸ್ ಮಾಡಿಟ್ಟು ಹೋಗಿದ್ದೆ ವಾಕ್ ಹೋಗಬೇಕಾದ್ರೆ, ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆ, ಯಾಕಂದರೆ ಬಂದ ತಕ್ಷಣ ರೈಸ್ ಮಾಡೋದೇ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆಲ್ರೆಡಿ ಮಾಡಿಟ್ಟು ಹೋಗಿದ್ದೆ ನಾನು ರೈಸು, ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೂ ಆಗುವಷ್ಟು, ಯಾಕಂದರೆ ಮಧ್ಯಾಹ್ನ ಸಾಂಬಾರು ಅದು ಇದು ಮಾಡೋದಕ್ಕಿಂತ ಚಪಾತಿ ಪಲ್ಯ ನೆಕ್ಸ್ಟ್ ಒಂಚೂರು ವಾಂಗಿಬಾತ್ ತಿಂದುಬಿಟ್ರೆ ಮುಗಿದೋಗ್ಬಿಡುತ್ತೆ. ಆಲ್ರೆಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆ. ಒಗ್ಗರಣೆ ಮಿಕ್ಸ್ ಆಗಲಿಲ್ಲ ಅಂದರೆ ಅಲ್ಲಲ್ಲಿ ವೈಟ್ ರೈಸ್ ಉಳ್ಕೊಂಡಂಗೆ ಆಗಿಬಿಡುತ್ತೆ.
ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಈಗ. ಸೊ ಫೈನಲ್ಲಾಗಿ ನಮ್ಮ ರುಚಿ ರುಚಿಯಾದ ಬಿಸಿ ಬಿಸಿಯಾದ ವಾಂಗಿಬಾತ್ ರೆಡಿ ಆಯಿತು. ತುಂಬ ದಿವಸ ಆಗಿತ್ತು, ಡಿಫ್ರೆಂಟಾಗಿ ಏನಾದರೂ ಮಾಡಬೇಕನ್ನಿಸ್ತಾ ಇತ್ತು. ಸೊ ಹಾಗಾಗಿ ರೆಡಿ ಆಯಿತು ಈಗ ವಾಂಗಿಬಾತು. ನೆಕ್ಸ್ಟ್ ನಾನು ನಿನ್ನೆ ಈವ್ನಿಂಗ್ ಉದ್ದಿನ ವಡ ಮಾಡಿದ್ದೆ. ಸೊ ಹಿಟ್ಟು ಉಳ್ಕೊಂಡಿತ್ತು, ತಿಂಡಿಗೆ ಎಲ್ರಿಗೂ ಒಂದು ನಾಲ್ಕು ನಾಲ್ಕು ಬರುತ್ತೆ ಅಂದ್ಕೊಂಡು ಚಿಕ್ಕ ಚಿಕ್ಕ ಸೈಜ್ದು ವಡ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಉದ್ದಿನ ವಡ ಇಷ್ಟ ಅಂದರೆ ನನಗೇನೆ ಫಸ್ಟು, ನಂಗೆ ತುಂಬಾ ಇಷ್ಟ. ಈ ಈರುಳ್ಳಿ ಬಜ್ಜಿ ಬೋಂಡ ಆ ಥರ ಎಲ್ಲ ನಂಗೆ ಇಷ್ಟ ಆಗಲ್ಲ ಅಷ್ಟೊಂದು. ಉದ್ದಿನ ವಡ ಎಷ್ಟು ಕೊಟ್ಟರು ತಿಂತೀನಿ ಅಷ್ಟು ಇಷ್ಟ ನನಗೆ. ನಮ್ಮ ಮನೆಯಲ್ಲಿ ಡೈಲಿ 8-8:30 ಒಳಗೆ ತಿಂಡಿ ಆಗಬೇಕು, ಅದೊಂದು ಅಭ್ಯಾಸ ಇದೆ ಎಲ್ರಿಗೂ. ಬೇಗನೆ ಎಲ್ಲರೂ ತಿಂಡಿ ಮಾಡಿಬಿಡ್ತೀವಿ. ಈಗ ಸ್ಕೂಲ್ ಶುರು ಆಗಿದೆ ದೊಡ್ಡ ಒಂದು, ಮತ್ತು ಆನ್ಲೈನ್ ಕ್ಲಾಸ್ ಇದೆ ಚಿಕ್ಕ ಒಂದು. ಸೊ ಹಾಗಾಗಿ ಬೇಗ ಆಗಲೇಬೇಕು. ಸ್ವಲ್ಪ ಸಂಡೇ ಎಲ್ಲ ಲೇಟಾಗೇ ಆಗಿರುತ್ತೆ ಕಾಮನ್ನಾಗಿ. ಉಳಿದಿರೋ ದಿನದಲ್ಲಂತೂ ಬೇಗ ಆಗಲೇಬೇಕು ಈಗ ನೋಡಿ. ಅಂದರೆ ಮೇನ್ ಎಲ್ರಿಗೂ ಅಭ್ಯಾಸ ಆಗಿರೋದ್ರಿಂದ ಹಸು ಕೂಡ ಆಗಿಬಿಡುತ್ತೆ ಬೇಗ ತಿಂದು ಅಭ್ಯಾಸ ಆಗಿರೋದ್ರಿಂದ. 9 ಗಂಟೆ ಅಂದರೆ ತುಂಬಾ ಲೇಟ್ ಅನಿಸ್ಬಿಡುತ್ತೆ, ತುಂಬಾ ಹಸು ಆಗಿಬಿಡುತ್ತೆ. ಸೊ ಅದೇ ಥರ ನಾನೀಗ ಉಳಿದಿರೋ ವಡಾನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ವಡ. ನಿನ್ನೆ ಈವ್ನಿಂಗ್ ಎಲ್ಲರೂ ಅದೇ ತಿಂದಿದ್ವಿ. ಉಳಿದಿರೋ ಹಿಟ್ಟನ್ನು ನಾನು ಮಾರ್ನಿಂಗ್ ತಿಂಡಿಗೆ ಬರುತ್ತೆ ಅಂತ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ನೋಡಿ ಈಗ ವಾಂಗಿಬಾತು ಜೊತೆಗೆ ಇಡ್ಲಿ ಉಪ್ಪಿಟ್ಟು ಹಾಗೆ ಉದ್ದಿನ ವಡ ರೆಡಿ ಆಯಿತು ತಿಂಡಿಗೆ. ಸ್ವಲ್ಪ ವೆರೈಟಿ ಇವತ್ತು ಜಾಸ್ತಿನೇ ಆಯಿತು ನೋಡಿ. ಎಲ್ಲರೂ ತಿಂಡಿ ಮಾಡಬೇಕು, ಎಲ್ಲರೂ ಕಾಯ್ಕೊಂಡಿದ್ದಾರೆ. ತಿಂಡಿ ಊಟ ಪ್ರತಿಯೊಂದು ಟೈಮ್ನು ನಾವು 3 ಟೈಮ್ ಎಲ್ಲರೂ ಜೊತೆಲೇ ಕೂತ್ಕೊಂಡು ಊಟ ಮಾಡ್ತೀವಿ, ಅದೊಂದು ನಮ್ಮ ಮನೇಲಿ ಪದ್ಧತಿ. ಹಾಗೆ ನನಗೆ ಒಬ್ಬಳಿಗೆ ಕೂತು ಊಟ ಮಾಡಿದರೆ ಅಷ್ಟೊಂದು ಇಷ್ಟನೂ ಆಗೋಲ್ಲ, ಊಟನೂ ಕಮ್ಮಿನೇ ಮಾಡ್ತೀನಿ ನಾನು. ಸೊ ಹಾಗಾಗಿ ಹಸ್ಬೆಂಡು ಮಕ್ಕಳ ಜೊತೆನೇ ಎಲ್ಲರೂ ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡಿರ್ತೀವಿ ನಾವು. ಹಾಗೆ ನಾನೀಗ ತಿಂಡಿ ಕೆಲಸ ಎಲ್ಲ ಆಯಿತು, ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು. ನೆಕ್ಸ್ಟು ನಾನೀಗ ಚಿಕ್ಕೊಂದು ಸ್ಕೂಲ್ ಹೋಗ್ತಾ ಇದ್ದೀನಿ. 1.5 ವರ್ಷ ಆಯಿತು ಲಾಸ್ಟ್ ಅವನು LKG ರಿಸಲ್ಟ್ ದಿವಸ ಹೋಗಿದ್ದು, ಅದಾದಮೇಲೆ ನಾನಂತೂ ಹೋಗಿರಲಿಲ್ಲ. ಇವತ್ತೊಂದು PTM ಇದೆ, ಮೀಟಿಂಗ್ ಇದೆ. ಹಸ್ಬೆಂಡ್ ಕೂಡ ಏನೋ ಕೆಲಸ ಇದೆ ಅಂತ, ಅಂದರೆ ದೊಡ್ಡ ಒಂದು ಕೆಲಸ ಇತ್ತು ಇವತ್ತು ಸ್ಕೂಲ್ದು, ಅವನ ಜೊತೆ ಸ್ಕೂಲ್ಗೆ ಹೋದರು. ಸೊ ಈಗ ನಾನು ಚಿಕ್ಕವನು ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ. ನನಗಿಂತ ಹೆಚ್ಚು ಅವನಿಗೆ ಅರ್ಜೆಂಟು, ಬೆಳಗ್ಗೆಯಿಂದ ಹೋಗೋಣ ಹೋಗೋಣ ಅಂತ ಇದ್ದಾನೆ. ತುಂಬ ಅರ್ಜೆಂಟಲ್ಲಿ ಬೆಳಗ್ಗೆ ಕೆಲಸ ಎಲ್ಲ ಮುಗೀತು, ಇನ್ನೇನಿದ್ರೂ ಆ ಕಡೆ ಹೋಗಿ ಬರಬೇಕು. ಯಾಕಂದರೆ ಮೊನ್ನೆ ಟೆಸ್ಟ್ ಎಲ್ಲ ಆಯಿತು, ಇವತ್ತು ಅದೆಲ್ಲ ಪೇಪರ್ಸ್ ಕೊಡ್ತಾರೆ, ಅದಾದಮೇಲೆ ಏನಾದರೂ ಇದ್ದರೆ ಹೇಳ್ತಾರೆ, ನಾವೇನಾದರೂ ಇದ್ರೂ ಕೇಳಿಕೊಂಡು ಮುಗಿಸ್ಕೊಂಡು ಬರಬೇಕು. ಬಂದಮೇಲೆ ಇನ್ನೂ ಅಡುಗೆದು ಕೆಲಸ ಅಷ್ಟು ಆಗಿಲ್ಲ, ಅದೊಂದು ಕೆಲಸ ಎಕ್ಸ್ಟ್ರಾ ಇದೆ ನನಗೆ, ಬಂದ ತಕ್ಷಣ ಅಡುಗೆ ಮಾಡಬೇಕು. ಸೊ ಅರ್ಜೆಂಟಲ್ಲಿ ಇದ್ದೆ, ಮಾತಾಡ್ಕೊಂಡಂತೂ ವೀಡಿಯೋ ಮಾಡೋಕ್ಕಾಗಲ್ಲ, ಹೇಗೂ ನಾನು ತಲೆ ಬಚ್ಕೊಳ್ತಾ ಇದ್ದೀನಲ್ಲ ಹಾಗಾಗಿ. ಸೊ ಹಾಗೆ ತಲೆ ಬಚ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ವೀಡಿಯೋ ಮಾಡ್ತಾ ಇದ್ದೀನಿ. 12:30 PTM ಮುಗಿಯುತ್ತೆ, ಈಗ ಆಲ್ರೆಡಿ 11:30 ಆಯಿತು. ಸ್ಕೂಲ್ ತುಂಬಾ ಹತ್ರ ಇದೆ, 5 ನಿಮಿಷದ ದಾರಿ ಅಷ್ಟೇ. ಸೊ ಇನ್ನು ಹೋಗಬೇಕು. ಅವನು ನನಗಿಂತ ಮುಂಚೆನೇ ರೆಡಿಯಾಗಿ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಅವಾಗಿಂದ ಕೇಳ್ತಾ ಇದ್ದಾನೆ. ಆಲ್ರೆಡಿ ನಮ್ಮ ಮನೆಯವರು ಮತ್ತು ದೊಡ್ಡವನು ಹೋಗಿ ಆಗಿದೆ ಸ್ಕೂಲ್ ಕಡೆ. ಚಿಕ್ಕವನ್ ಸ್ಕೂಲ್ ಶುರು ಆಗಿದೆ ಬಟ್ ಇನ್ನೂವರೆಗೂ ನಾವು ಕಳಿಸಿಲ್ಲ, ಮನೇಲೇ ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದಾನೆ ಅವನು. ಇನ್ನೊಂದು ಸ್ವಲ್ಪ ದಿವಸ ಇರಲಿ ಅಂದ್ಕೊಂಡು ಇನ್ನೂ ಕಳಿಸಿಲ್ಲ ನಾವು. ಸೊ ನೋಡಬೇಕು, ಕಳಿಸ್ಬೇಕು ಅಂತಲೂ ಅಂದ್ಕೊಳ್ತಾ ಇದ್ದೀವಿ, ನೋಡೋಣ ಎಷ್ಟು ದಿವಸ ಆನ್ಲೈನ್ ಆಗುತ್ತೋ ಅಷ್ಟು ದಿವಸ ಅವನು ಮನೇಲೇ ಓದ್ಕೊಳ್ತಾ ಇದ್ದಾನೆ. ಬಟ್ ನನಗೆ ಎಕ್ಸ್ಟ್ರಾ ಕೆಲಸ ಆಗ್ತಾ ಇದೆ, ನಾನು ಮನೆ ಕೆಲಸ ಎಲ್ಲ ಬಿಟ್ಟು ಅವನ ಜೊತೆನೇ ಕೂತ್ಕೋಬೇಕು ಆ ಥರ ಆಗ್ತಾ ಇದೆ. ಆ ಥರ ನೋಡಿದಾಗ ಅವನ್ನ ಸ್ಕೂಲ್ಗೆ ಕಳಿಸೋದೇ ಒಳ್ಳೇದನ್ಸುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಸೇಫ್ಟಿಗಿರಲಿ ಅಂತ ಇಟ್ಕೊಂಡಿದ್ದೀನಿ, ನೋಡೋಣ. ಈಗ ನಾನು ಉಬರ್ ಬುಕ್ ಮಾಡಿದ್ದೀನಿ, ನಡ್ಕೊಂಡು ಹೋಗುವಷ್ಟು ಡಿಸ್ಟೆನ್ಸಲ್ಲೇ ಇದೆ. ಬಟ್ ಏನಾಗುತ್ತೆ ಅಂದರೆ ಬಂದಮೇಲೆ ನಾನು ಕೆಲಸ ಮಾಡಬೇಕು, ಹೋಗೋದು ಬರೋದು, ಅದಾದಮೇಲೆ ಮನೆ ಕೆಲಸ ಮಾಡಬೇಕು, ಟೈಮ್ ತುಂಬಾ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋಕ್ಕೇನು ತೊಂದರೆ ಇಲ್ಲ, ಬಟ್ ಚಿಕ್ಕವನು ಸ್ವಲ್ಪ ಟಯರ್ಡ್ ಆಗಿಬಿಡ್ತಾನೆ, ಒಂಥರ ಬಿಸಿಲು ಸುಸ್ತು ಅನ್ನೋಕ್ಕೆ ಶುರು ಮಾಡ್ತಾನೆ. ಒಬ್ಬರೇ ಆದರೆ ಪಟ್ ಪಟ್ ಅಂತ ನಡ್ಕೊಂಡು ಹೋಗ್ಬೋದು. ಸೊ ಅವನು ಇರೋದ್ರಿಂದ ಈಗ ನಾನು ಒಬ್ಬರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಟೈಮ್ ಆಗಿದೆ, ಬೇಗ ಬೇಗ ಹೋಗಬೇಕು, ಬನ್ನಿ. 1.5 ವರ್ಷದ ನಂತರ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ಹಾಗೆ ಆಲ್ರೆಡಿ ಹೇಳ್ದಂಗೆ ನೋಡಿ ಹೊರಗಡೆ ನಿಂತ್ಕೊಂಡಿದ್ದಾನೆ ಚಿಕ್ಕವನು. ಅವ್ರ ಸ್ಕೂಲಲ್ಲಿ ಪೇರೆಂಟ್ಸ್ದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳಿದ್ರು. ಸೊ ಅವನು ಆಲ್ರೆಡಿ ಅದನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದ, ಹೋಗೋಣ ಬಾ ಅಂತ. ಸೊ ನೋಡಿ ಸ್ಕೂಲ್ಗೆ ಬಂದ್ವಿ ನಾವೀಗ, 1-2 ನಿಮಿಷದ ದಾರಿ ಅಷ್ಟೇ ಆಟೋ ಅಲ್ಲಂತೂ. ಸೊ ಇನ್ನೂ ತುಂಬ ದಿವಸ ಆದಮೇಲೆ ಚಿಕ್ಕವನು ಹೋಗ್ತಾ ಇದ್ನಲ್ಲ ನೋಡಿ, ಖುಷಿ ಆಗಿಬಿಟ್ಟಿತ್ತು ಅವನಿಗೆ. ನಾನು ಸ್ಕೂಲಿಗೆ ಬರ್ತೀನಿ ಬರ್ತೀನಿ ಅಂತ ಇದ್ದ. ಅವನಿಗೆ ಸ್ಕೂಲ್ ಹೋಗಿ ತುಂಬಾ ಇಷ್ಟ, ನಾವೇ ಬೇಡ ಬೇಡ ಅಂತ ಮನೇಲೇ ಇಟ್ಕೊಂಡಿದ್ದೀವಿ.
ತುಂಬ ಚೆನ್ನಾಗಿದೆ ಸ್ಕೂಲು, ದೊಡ್ಡದಾಗಿದೆ, ಟೀಚಿಂಗ್ನು ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಗಿದೆ. ದೊಡ್ಡವನು ಬೇರೆ ಸ್ಕೂಲ್ ಹೋಗ್ತಾನೆ, ಇವನು ಬೇರೆ ಸ್ಕೂಲ್ ಹೋಗೋದು. ಸೊ ಒಳಗಡೆ ಸೈಡ್ ಈ ಥರ ಇದೆ ನೋಡಿ, ಕ್ಲಾಸ್ ರೂಮ್ಸ್ ಎಲ್ಲ ಈ ಕಡೆ ಇದೆ. ಫಸ್ಟು ಅವನ ಕ್ಲಾಸಸ್ ಎಲ್ಲ ಎಲ್ಲ ಕೆಳಗಡೆನೇ ನಡೀತಾ ಇತ್ತು. ಈಗ ಈ ವರ್ಷ ನನಗೆ ಗೊತ್ತಾಗಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಮೇಲ್ಗಡೆ ಇದೆ ಅಂತ. ಸೊ ಫಸ್ಟ್ ಫ್ಲೋರಲ್ಲಿ ಹೋದ್ಮೇಲೆ ತೆಗ್ದಂಥ ವಿಡಿಯೋ ಕ್ಲಿಪ್ ಇದು ನೋಡಿ, ಅದು 2C. ಸೊ ಈಗ ಪೇರೆಂಟ್ಸ್ ಮೀಟಿಂಗ್ ಮುಗೀತು. ಚಿಕ್ಕವನು ಹೇಳ್ತಾ ಇದ್ದ ನಾನು ಸ್ಕೂಲಿಗೆ ಹೋಗ್ತೀನಿ ಮಂಡೆಯಿಂದ ಅಂತ, ಅವ್ನಿಗೆ ತುಂಬಾ ಇಷ್ಟ. ನೋಡೋಣ, ನಾನು ಕೂಡ ಹೇಳಿ ಬಂದಿದ್ದೀನಿ ಅವ್ರ ಮ್ಯಾಮ್ಗೆ ಕಳಿಸ್ಕೊಡ್ತೀವಿ ಅಂತ. ಇನ್ನು ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಮೇನ್ 1 ಗಂಟೆ ಆಗಿತ್ತು, ಆಲ್ಮೋಸ್ಟ್ 1 ಗಂಟೆ ಆಗೋಕೆ ಬಂದಿದ್ದರಿಂದ ಇನ್ನೂ ಅಡುಗೆ ಮಾಡಬೇಕು. ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗೋರು ಇದ್ದಾರೆ, 2:30 ಹೋಗ್ತಾರೆ ಅವರು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.